ಆಚಾರ್ಯ ವಿದ್ಯಾಸಾಗರ ಸೌಹಾರ್ದ ಸಹಕಾರ ಸಂಘ ನಿಮಿತ್ತ ಸದಲಗ ಇವರ ಮೂರನೆಯ ಶಾಖೆಯನ್ನ ಚಿಕ್ಕೋಡಿ ಪಟ್ಟಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಶ್ರೀ ಸಂಪಾದನಾ ಚರಮೂರ್ತಿ ಮಠದ ಮಠಾಧೀಶರಾದ ಸಂಪಾದನಾ ಮಹಾಸ್ವಾಮೀಜಿ ಇವರ ಹಾಗೂ ಗಣ್ಯ ಮಾನ್ಯರ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನೆ ಮೂಲಕ ಶಾಖೆಯ ಉದ್ಘಾಟನೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮ ಬೆಂಗಳೂರು ಇದರ ಪದಾಧಿಕಾರಿಗಳು ಆದ ಜಗದೀಶ ಕವಟಗಿಮಠ್ ಮಾತನಾಡಿ, ಸಂಸ್ಥೆಯ ಯಶಸ್ಸನ್ನ ಕಾಣಬೇಕಾದ್ರೆ ಯೋಗ್ಯ ಜನರಿಗೆ ಮಾತ್ರ ಸಾಲ ನೀಡಬೇಕು. ಸಿಬ್ಬಂದಿಗಳು ಕ್ಷೇಮದ ಬಾಕಿಯೂ ವಿಚಾರ ಮಾಡಬೇಕು. ಕನಿಷ್ಠ ಶೇಕಡ 10% ಮುಳುಗುವ ಸಾಲ ನಿಧಿಯನ್ನ ಕೂಡ ಹಾಕಬೇಕು ಎಂದು ಹೇಳಿದರು. ಮುಖ್ಯ ಅತಿಥಿಗಳಾದ ಆನಂದ್ ಅವಾರೆ ಮಾತನಾಡಿ, ಸಹಕಾರ ರಂಗದಿಂದ ಜನರಿಗೆ ತುಂಬಾ ಅನುಕೂಲವಾಗಿದೆ. ಸಾರ್ವಜನಿಕರು ಸಂಸ್ಥೆಯ ಯೋಜನೆಗಳ ಸದುಪಯೋಗ ಮಾಡಿಕೊಂಡು ಪ್ರಗತಿಯನ್ನ ಹೊಂದಬೇಕು ಎಂದು ಹೇಳಿದರು. ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಇವರು ಆಶೀರ್ವಚನದ ಮೂಲಕ ಸಂಸ್ಥೆಯು ಬೃಹತ್ ಆಕಾರವಾಗಿ ಬೆಳೆಯಲಿ, ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಈ ಸಂಸ್ಥೆಯಿಂದ ಸಹಾಯ ದೊರೆಯಲಿ ಎಂದು ಹೇಳಿ ಎಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಆಶೀರ್ವಾದ ನೀಡಿದರು. ಚಿಕ್ಕೋಡಿ ಶಾಖೆಗೆ ಮೊದಲನೇ ದಿನವಾದ ಇಂದು 1.5 ಕೋಟಿಗಿಂತಲೂ ಹೆಚ್ಚು ಠೇವಣಿ ಸಂಗ್ರಹವಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಆದಪ್ಪ ಗಿಜುನೆ, ಅಧ್ಯಕ್ಷರಾದ ದೇವೇಂದ್ರ ಗಿಜುನೆ, ಉಪಾಧ್ಯಕ್ಷರಾದ ಪ್ರದೀಪ್ ಇಂಗ್ಲೆ, ಮುಖ್ಯ ಕಚೇರಿ ಸದಸ್ಯರು ಶಾಖಾಧ್ಯಕ್ಷರಾದ ಆಲಗೌಡ ಪಾಟೀಲ್, ಉಪಾಧ್ಯಕ್ಷರಾದ ಪ್ರಕಾಶ್ ಹುಜ್ಜಕ್ಕೆ, ಶಾಖಾ ಸದಸ್ಯರು ಸದಲಗ ಪುರಸಭೆ ಅಧ್ಯಕ್ಷ ಅಭಿಜಿತ್ ಪಾಟೀಲ್, ಅನಿಲ್ ಮಾನೆ, ಶಂಕರಗೌಡ ಪಾಟೀಲ್, ದರೆಪ್ಪ ಹವಾಲ್ದಾರ್, ಸುಕುಮಾರ ಗಿಜುನೆ ಸೇರಿದಂತೆ ಇನ್ನೂ ಅನೇಕ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.